ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಸ್ನೇಹಿತರೆ, ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಅಪೇಕ್ಷೆ ಮೇರೆಗೆ ಮತ್ತೊಂದು ಡಿವೈನ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಾನು ಈ ರೆಸಿಪಿನ ಮನೇಲಿ ಮಾಡಿದ್ದೆ. ಮನೇಲಿ ಎಲ್ಲರೂ ಊಟ ಮಾಡುವಾಗ ನಿಜವಾಗ್ಲೂ ಮಂತ್ರಾಲಯದ ಮಠದಲ್ಲಿ ಊಟ ಮಾಡ್ತಾ ಇದ್ದೀವೇನೋ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ಡೆಫಿನೆಟಾಗಿ ಈ ವಿಡಿಯೋನ ಮಾತ್ರ ಮಿಸ್ ಮಾಡಬೇಡಿ. ಈ ರೆಸಿಪಿನ ಡೆಫಿನೆಟಾಗಿ ಟ್ರೈ ಮಾಡಿ. ನಮ್ಮ ಮನೇಲಿ ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ರು, ಡೆಫಿನೆಟಾಗಿ ನಿಮ್ಮ ಮನೇಲಿ ಕೂಡ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಎರಡು ಮಠದ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಮಾರಾಧನೆ ಟೈಮ್ನಲ್ಲಿ ಮಾಡುವಂಥ, ಮಠದಲ್ಲಿ ಮಾಡುವಂತಹ ಒಂದು ಕೂಟು ತುಂಬಾ ರುಚಿಕರವಾಗಿರುತ್ತೆ. ಈ ಕೂಟು ತುಂಬಾ ಡಿಫ್ರೆಂಟ್ ರೆಸಿಪಿ ಇದು. ಸೊ ಟ್ರೈ ಮಾಡಿ ಕಲ್ತ್ಕೊಳ್ಳಿ ಎಲ್ಲರೂ. ಮತ್ತು ಇದರ ಜೊತೆಗೆ ಮಠದ ಶೈಲಿಯಲ್ಲಿ ಮಾಡುವಂಥ ಚಟ್ನಿ, ಈ ಎರಡು ಕಾಂಬಿನೇಷನ್ನು ಅದ್ಭುತವಾಗಿರುತ್ತೆ. ಸೊ ಡೆಫಿನೆಟಾಗಿ ಕಲ್ತ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಸ್ನೇಹಿತರೆ, ಈ ವಿಡಿಯೋ ನೋಡೋಕ್ಕೆ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅವಾಗೆಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನ ತಲುಪತ್ತೆ, ನೀವು ಯಾವುದೂ ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಲೆಟ್ಸ್ ಗೋ ಹೆಡ್ ಆ್ಯಂಡ್ ಲರ್ನ್ ದೀಸ್ ಟು ವಂಡರ್ಫುಲ್ ರೆಸಿಪೀಸ್. ಸೊ ಐ ಜಸ್ಟ್ ಹೋಪ್ ಯು ಗೈಸ್ ಲವ್ ಆ್ಯಂಡ್ ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸೊ ಬನ್ನಿ ನೋಡ್ಕೊಂಬಿಡೋಣ ಹೇಗೆ ಮಾಡೋದು ಅಂತ. ನಾನು ಮೊದಲು ಕೂಟ್ ಮಾಡ್ಕೊಳ್ಳೋದಕ್ಕೆ ಬೂದುಗುಂಬಳಕಾಯನ್ನ ಉಪಯೋಗಿಸಿದ್ದೀನಿ. ಈ ಕೂಟ್ ಮಾಡ್ಕೊಳ್ಳೋದಕ್ಕೆ ಬೂದುಗುಂಬಳಕಾಯಿ ಮತ್ತು ಬೇಳೆ. ಬೇಳೆ ನೋಡಿ, ಒಂದು ಕಾಲು ಕಪ್ ಯೂಸ್ ಮಾಡಿದ್ದೀನಿ, ಅಷ್ಟೇ ಸಾಕು. ಕಾಲು ಕಪ್ ಇದ್ದರೆ ಸಾಕು, ಜಾಸ್ತಿ ಏನು ಬೇಳೆ ಬೇಡ. ಯಾಕಂದರೆ ಮಸಾಲೆ ಪದಾರ್ಥಗಳು ಜಾಸ್ತಿ ಇರೋದ್ರಿಂದ ಬೇಳೆ ಸ್ವಲ್ಪ ಆದರೆ ಸಾಕು. ನೋಡಿ, ಬೂದುಗುಂಬಳಕಾಯಿ ಹೋಳುಗಳು ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಡ್ತಾ ಇದ್ದೀನಿ. ನಿಮಗೆ ಬೂದುಗುಂಬಳಕಾಯಿ ಬೇಡ ಅಂದರೆ ಸೀ ಗುಂಬಳಕಾಯಿನೂ ಕೂಡ ನೀವು ಉಪಯೋಗಿಸ್ಕೋಬೋದು, ಸೌತೆಕಾಯಿ. ಬಟ್ ಬೂದುಗುಂಬಳಕಾಯಿ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಐ ವುಡ್ ರೆಕಮೆಂಡ್ ಯು ಟು ಯೂಸ್ ಬೂದುಗುಂಬಳಕಾಯಿ, ಸಖತ್ತಾಗಿರುತ್ತೆ ಕಾಂಬಿನೇಷನು. ಇದೆರಡನ್ನು ನಾನು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಂಬಿಡ್ತೀನಿ. ನಿಮಗೆ ಬೂದುಗುಂಬಳಕಾಯಿ ಬೇಳೆ ಜೊತೆ ಬೇಯಿಸೋದು ಬೇಡ, ತುಂಬ ಬೆಂದುಬಿಡತ್ತೆ ಅಂದರೆ ನೀವು ಬೂದುಗುಂಬಳಕಾಯಿ ಸೆಪ್ರೇಟ್ ಕೂಡ ಬೇಯಿಸ್ಕೋಬೋದು. ಬಟ್ ಅದು ರಸ ಹಿಡಿಯುತ್ತೆ. ಸೊ ನಾನು ಅದ್ರ ಜೊತೆಗೆ ಕುಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಮಸಾಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಮುಕ್ಕಾಲು ಟೀ ಚಮಚದಷ್ಟು ಮೆಂತ್ಯ ಕಾಳುಗಳನ್ನ ಉಪಯೋಗಿಸಿದ್ದೀನಿ, ಒಂದು ಟೀ ಚಮಚ ಕೊತ್ತಂಬರಿ ಬೀಜ, ಒಂದು ಟೀ ಚಮಚ ಉದ್ದಿನಬೇಳೆ, ಒಂದು ಟೀ ಚಮಚ ಕಡಲೆಬೇಳೆ. ನಾನು ಹೇಳ್ತಾ ಇರೋ ಮೆಷರ್ಮೆಂಟ್ಸ್ನೇ ನೀವು ಉಪಯೋಗಿಸಿ. ಒಂದು ಮುಕ್ಕಾಲು ಟೀ ಚಮಚ ಸಾಸಿವೆ ಮತ್ತು ಚಕ್ಕೆ ಮತ್ತು ಚಕ್ರ ಮೊಗ್ಗು. ಇದ್ರ ಜೊತೆಗೆ ನಾನು ಉಪಯೋಗಿಸ್ತಾ ಇರೋದು ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ನಾನು ಒಂದು 12-13 ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ಉಪಯೋಗಿಸೋದ್ರಿಂದ ನಿಮಗೆ ಅಷ್ಟೊಂದು ಬೇಡ ಅಂದರೆ ಸ್ವಲ್ಪ ಕಡಿಮೆ ಉಪಯೋಗಿಸ್ಕೋಬೋದು ನೀವು. ಇದ್ರ ಜೊತೆಗೆ ನಾನು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಹಸಿ ಕೊಬ್ಬರಿ ಹಾಕೋಬೇಡಿ, ಒಣ ಕೊಬ್ಬರಿ ಹಾಕೋದ್ರಿಂದ ರುಚಿ ಮತ್ತಷ್ಟು ಹೆಚ್ಚುತ್ತೆ ಕೂಟದು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನಿವಾಗ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದೊಂದಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಮೊದಲು ನಾನು ಕಡಲೆಬೇಳೆನ ಹಾಕ್ಕೊಂಡು ಒಂದು 1/2 ಟೀ ಚಮಚ ಎಣ್ಣೆ ಹಾಕ್ಕೊಂಡು ಒಂದು ನಿಮಿಷ ಅಷ್ಟು ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹೊಂಬಣ್ಣ ಬರಬೇಕು ಘಮ ಘಮ ಅಂತ, ಅದು ಸುವಾಸನೆಯನ್ನು ಕೊಡಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಷ್ಟು ಮಸಾಲೆ ರುಚಿ ಹೆಚ್ಚಾಗುತ್ತೆ ಕೂಟದು. ಇದ್ರ ಜೊತೆ ಉದ್ದಿನಬೇಳೆ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದೊಂದು ಚೂರು ಕಲರ್ ಚೇಂಜ್ ಆದ ತಕ್ಷಣ ಕೊತ್ತಂಬರಿ ಬೀಜನ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನು ಎಷ್ಟೆಷ್ಟು ಹೇಳಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ, ಆಗಲೇ ರುಚಿ ಯಾವುದೇ ಒಂದು ಪದಾರ್ಥ ಹೆಚ್ಚು ಅಥವಾ ಕಡಿಮೆ ಆಗಬಾರ್ದು. ಈಗ ನಾನು ಇದಕ್ಕೆ ಮೆಂತ್ಯ ಕಾಳುಗಳು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಒಂದು ಡಿಫ್ರೆಂಟ್ ಫ್ಲೇವರು ಕೊಡುತ್ತೆ. ಚಕ್ರ ಮೊಗ್ಗು, ಚಕ್ಕೆ ಮತ್ತು ಒಂದು 1/2 ನಿಮಿಷದಷ್ಟು ರೋಸ್ಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನಾನು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಗುಂಟೂರು, ಬ್ಯಾಡಗಿ ಕಾಂಬಿನೇಷನ್ನು, ಕಲರು ಬರುತ್ತೆ ಖಾರನೂ ಹಿಡಿಯುತ್ತೆ, ಇದೆರಡೂ ಹಾಕ್ಕೊಂಡಿರೋದ್ರಿಂದ. ಸೊ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸಾಸಿವೆ ಕಾಳು ಮತ್ತು ಒಣ ಕೊಬ್ಬರಿನ ಹಾಕ್ಕೊಂಡು ಕೊನೆಗೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ರೆ
ಇನ್ನೊಂದೆರಡು ನಿಮಿಷ ಬಾಡಿಸ್ಕೊಂಡ್ಬಿಟ್ರೆ ನಮ್ಮ ರುಬ್ಬೋ ಅಂತ ಮಿಶ್ರಣ ರೆಡಿಯಾಗಿಬಿಡುತ್ತೆ. ಇದು ಬಿಸಿ ಇರುವಾಗ ಹಾಕೋಬಿಡಿ ಮಿಕ್ಸಿಲಿ, ಸ್ವಲ್ಪ ಆರಲಿ. ಇದು ಆರಿದ ತಕ್ಷಣ ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದೊಟ್ಟಿಗೇ ಒಂದು ಸ್ವಲ್ಪ ಇಂಗು ಕೂಡ ಸೇರಿಸ್ಕೋಬೋದು. ಸ್ವಲ್ಪ ನೀರು ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಪೌಡರ್ ಸಹ ಮಾಡ್ಕೋಬೋದು, ಬಟ್ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಪೌಡರ್ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ. ಈಗ ನೋಡಿ ರುಬ್ಬಾಯಿತು ನೋಡಿ, ಕಲರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಸಾಲೆದು ಸಖತ್ತಾಗಿರುತ್ತೆ ಈ ಒಂದು ರುಚಿ ಮಾತ್ರ ಈ ಕೂಟದು. ನಾನು ಮೊದಲೇ ಸತಿ ಟ್ರೈ ಮಾಡಿರೋದು, ನಿಜವಾಗ್ಲೂ ನನಗೆ ಮಂತ್ರಾಲಯದಲ್ಲೇ ಊಟ ಮಾಡ್ದಂಗೆ ಅಷ್ಟು ಖುಷಿ ಆಯಿತು ಸ್ನೇಹಿತರೆ. ಸೊ ಬನ್ನಿ ಈಗ ಕೂಟನ್ನ ಕುದಿಸ್ಕೊಂಬಿಡ್ತೀನಿ. ಬೇಳೆ ಮತ್ತು ಬೂದುಗುಂಬಳಕಾಯಿ ಬೆಂದಿರೋದ್ರಿಂದ ಇದಕ್ಕೆ ನಾನು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಹಾಕ್ಕೊಂಡು ಆಮೇಲೆ ರುಬ್ಬಿರೋ ಅಂಥ ಮಸಾಲೆ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ಟೈಮ್ನಲ್ಲಿ ನೀವು ಇದಕ್ಕೆ ಬೆಲ್ಲ ಕೂಡ ಹಾಕೋಬೇಕು. ಮಠದಲ್ಲಿ ಬೆಲ್ಲ ಹಾಕ್ಕೊಳ್ತಾರೆ. ಮತ್ತು ಈ ಕೂಟ ತುಂಬ ಗಟ್ಟಿ ಇರಬಾರ್ದು. ನೀವು ನೋಡ್ಬೋದು ಸಾಮಾನ್ಯವಾಗಿ ಮಠದಲ್ಲಿ ತೆಳ್ಳಗಿರುತ್ತೆ ಕೂಟು, ಆದರೆ ರುಚಿಕರವಾಗಿರುತ್ತೆ. ಸ್ವಲ್ಪ ಹುಣಸೆ ಹಣ್ಣು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೋಬೇಕು. ಉಪ್ಪು ಸೇರಿಸ್ಕೊಂಡು ಈಗ ಒಂದು ರಿಚ್ ಒಗ್ಗರಣೆನ ಮಾಡ್ಕೊಂಬಿಡ್ತೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹುರ್ಕೊಂಡಿರೋ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಆಗಲೇ ಹುರ್ಕೊಂಬಿಟ್ಟಿದ್ದೆ ನಾನು. ಇಂಗನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ಇಂಗನ್ನು ಮಿಸ್ ಮಾಡೋಕ್ಕಾಗಲ್ವಲ್ಲ. ಇಂಗನ್ನು ಹಾಕ್ಕೊಂಡು ಆಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಫೈನಲ್ಲಾಗಿ ಕೂಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೂಟ ಕಲರ್ ನೋಡಿ ಎಷ್ಟು ಖುಷಿ ಆಗುತ್ತೆ ಅಲ್ಲ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟ್ರಸ್ಟ್ ಮೀ. ಪ್ಲೀಸ್ ಈ ಒಂದು ರೆಸಿಪಿ ಮಾತ್ರ ನೀವು ಮಿಸ್ ಮಾಡಲೇಬಾರ್ದು. ಖಂಡಿತ ನೀವು ಈ ವಿಡಿಯೋ ನೋಡಿದ ತಕ್ಷಣ ನೀವು ಈ ಕೂಟನ್ನ ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಯು ವಿಲ್ ಜಸ್ಟ್ ಫಾಲ್ ಇನ್ ಲವ್ ವಿತ್ ದಿಸ್, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ತೆಳ್ಳಗೇ ಮಾಡ್ಕೊಂಡಿದ್ದೀನಿ, ಆದರೂ ಬಹಳಾ ರುಚಿಯಾಗಿತ್ತು, ಆಸಮ್ ಆಗಿರುತ್ತೆ. ಆದರೆ ಈ ಕೂಟ ಜೊತೆ ಇನ್ನೊಂದು ಕಾಂಬಿನೇಷನ್ ಬೇಕಲ್ವ, ಮಠದ ಚಟ್ನಿ. ಮಠದ ಚಟ್ನಿ ಕೂಡ ನಾನು ನಿಮಗೆ ಈಗ ತೋರಿಸ್ಕೊಡ್ತಾ ಇದ್ದೀನಿ. ಮಠಗಳಲ್ಲಿ ಮಾಡುವಂಥ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ರುಚಿಕರವಾಗಿರುತ್ತೆ. ಅನ್ನ, ಈ ಕೂಟು, ಚಟ್ನಿ ಇಷ್ಟಿದ್ರೆ ಸಾಕು, ತುಂಬಾ ಒಂದು ತೃಪ್ತಿಕರವಾದ ಊಟ ಮಾಡ್ಬೋದು. ಚಟ್ನಿ ಕೂಡ ತುಂಬಾ ಈಸಿ, ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಕೂಡ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಬಟ್ ಇದೆರಡು ಒಳ್ಳೆ ಪಾಪ್ಯುಲರ್ ಕಾಂಬಿನೇಷನು. ಸೊ ಬನ್ನಿ ನೋಡ್ಕೊಂಬಿಡೋಣ ಚಟ್ನಿ ಹೇಗೆ ಮಾಡೋದು ಅಂತ ಸ್ನೇಹಿತರೆ. ಈ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಮೇನ್ ಇಂಗ್ರೀಡಿಯೆಂಟು ನಾನು ಉಪಯೋಗಿಸ್ತಾ ಇರೋದು ತೊಗರಿಬೇಳೆ. ತೊಗರಿಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈ ಚಟ್ನಿ. ಬೇರೆ ಯಾವುದು ಬೇಳೆ ಉಪಯೋಗಿಸೋದೆ ಬೇಡ ನೋಡಿ. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಈ ಚಟ್ನಿದು. ಈ ಚಟ್ನಿಗೆ ಒಗ್ಗರಣೆ ಕೂಡ ಬೇಡ, ಹಾಗೇ ಬಡಿಸ್ಕೋಬೋದು ನೀವು ಊಟದ ಜೊತೆ. ತುಂಬಾ ರುಚಿಕರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಖಾರ ಖಾರವಾಗಿ ಸ್ವಲ್ಪ ಬೆಲ್ಲನೂ ಹಾಕ್ತಾರೆ ಮಠಗಳಲ್ಲಿ, ಆದರೆ ಈ ಚಟ್ನಿ ಮಾತ್ರ ಚೆನ್ನಾಗಿರುತ್ತೆ. ನೀವು ಕೂಟ ಬೇಡ ಅಂದರೂ ಬರೀ ಈ ಚಟ್ನಿ ಮಾಡಿಕೊಂಡ್ರೆ ಬಿಸಿ ಅನ್ನದ ಜೊತೆ ಚಟ್ನಿನೂ ಕಲಿಸ್ಕೊಂಡು ತಿನ್ಬೋದು, ಅಷ್ಟು ರುಚಿಕರವಾಗಿರುತ್ತೆ. ಈ ಇಂಗ್ರೀಡಿಯೆಂಟ್ಸ್ ಚಟ್ನಿಗೆ ಏನೇನು ಹಾಕೋಬೇಕು ಅಂತ ನೋಡ್ಕೊಂಬಿಡೋಣ ಬನ್ನಿ. ಸೊ ಚಟ್ನಿಗೆ ನಾನು ಉಪಯೋಗಿಸ್ತಾ ಇರೋದು 2 ಟೀಸ್ಪೂನು ತೊಗರಿಬೇಳೆ, 1 ಟೀಸ್ಪೂನು ಕೊತ್ತಂಬರಿ ಬೀಜ, ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು 1 ಕಪ್ನಷ್ಟು ತೆಂಗಿನ ತುರಿ. ಇದ್ರ ಜೊತೆಗೆ ನಿಮಗೆ ಬೇರೆ ಏನು ಬೇಕು ಅಂದರೆ ಒಗ್ಗರಣೆಗೆ, ನೀವು ಒಗ್ಗರಣೆ ಹಾಕ್ಕೊಳ್ಳೋದಾದರೆ ಇಂಗು ಕೂಡ ಬೇಕಾಗುತ್ತೆ. ಸಾಸಿವೆ, ಎಣ್ಣೆ, ಒಗ್ಗರಣೆ ಮತ್ತು ಬೆಲ್ಲ. ಮಠದಲ್ಲಿ ಬೆಲ್ಲ ಹಾಕ್ಕೊಳ್ತಾರೆ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಮೊದಲು ಒಂದೇ 1 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೊಂಬಿಡ್ತೀನಿ, ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಲಿ ನೋಡಿ. ಇಷ್ಟು ಹಾಕ್ಕೊಂಡು ಕೊನೆಗೆ
ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ಇದು ಕೂಲ್ ಆಗಲಿ, ಸ್ವಲ್ಪ ಕೂಲ್ ಆದ ತಕ್ಷಣ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು, ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು, ಬೆಲ್ಲ ಸೇರಿಸ್ಕೊಂಡು, ಸ್ವಲ್ಪ ಇಂಗು ಸೇರಿಸ್ಕೊಂಡ್ಬಿಟ್ರೆ ಅಷ್ಟೇ ಇಂಗ್ರೀಡಿಯೆಂಟ್ಸು. ಸಿಂಪಲ್ ಚಟ್ನಿ ಬಟ್ ಅದ್ಭುತವಾದ ರುಚಿ. ಸೊ ನೋಡಿ, ಹುಣಸೆಹಣ್ಣು ಹಾಕ್ಕೊಂಡೆ, ಇಂಗನ್ನು ಸ್ವಲ್ಪ ಸೇರಿಸ್ಕೊಂಡು, ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನುಣ್ಣಗೆ ಮಾಡ್ಕೋಬೇಡಿ ಈ ಚಟ್ನಿ, ಸ್ವಲ್ಪ ತರತರಿಯಾದ ಇದ್ರೇ ಚೆನ್ನಾಗಿರುತ್ತೆ ಊಟದ ಜೊತೆ. ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ರೌಂಡ್ ನೀವು ರುಬ್ಕೊಂಬಿಟ್ರೆ ಸಾಕು, ಚಟ್ನಿ ರೆಡಿಯಾಗೋಗುತ್ತೆ. ನೋಡಿ, ಚಟ್ನಿ ಮಾತ್ರ, ಈ ಒಂದು ಕಾಂಬಿನೇಷನ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್, ರುಚಿಕರ. ಸೊ ಐ ಜಸ್ಟ್ ಹೋಪ್ ಯು ಎಂಜಾಯ್ಡ್ ವಾಚಿಂಗ್ ದೀಸ್ ಟು ವಂಡರ್ಫುಲ್ ರೆಸಿಪೀಸ್. ನಾನು ಹೇಳ್ದಂಗೆ ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ. ಈ ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನನ್ನ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಹೀಗೆ ಎನ್ಕರೇಜ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್ ಫ್ರೆಂಡ್ಸ್. I'm always very grateful to each one of you for all the support, encouragement, love and affection anta helta nanna lovely veekshikara one erdu comments na share martini ivattu. Thank you so much friends. Innu nanna channel ge subscribe madilla andre kandita subscribe maadi, kandita innu interesting videos na nim jothe share martini, interesting lovely traditional recipes na I will continue to upload. Thank you so much. Iga nana favorite comments na oda samaya aitu. Nanna ella veekshakaru dina eshtu ollolle comments aagtare, eshtu encourage martare, tumbane santosha aagutte. Thank you so very much. So, ನನ್ನ ಫೇವ್ರೆಟ್ ಕಾಮೆಂಟ್ಸು ಗಾಯತ್ರಿ ಶಶಿಧರ್ ಮ್ಯಾಡಮ್ ಅವರು ಹೇಳ್ತಾ ಇದ್ದಾರೆ, ಮ್ಯಾಡಮ್ ಸೂಪರ್, ರಿಯಲಿ ಐ ಫೆಲ್ಟ್ ಕೃಷ್ಣಾ ಇಸ್ ಕಮಿಂಗ್ ಆ್ಯಂಡ್ ಈಟಿಂಗ್ ದಿಸ್ ಸೋ ಡಿವೈನ್. ಐ ಥಿಂಕ್ ಇಫ್ ಐ ವಾಂಟ್ ಎನಿ ಉಡುಪಿ ಮಟ್ ರೆಸಿಪಿ ಆರ್ ಎನಿ ಅದರ್ ಉಡುಪಿ ರೆಸಿಪಿ, ಯುವರ್ ಚಾನಲ್ ಇಸ್ ಲೈಕ್ ಅ ಗೈಡ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್, ಗಾಯತ್ರಿ ಮ್ಯಾಮ್. ಸಂಗೀತ ಶೆನಾಯ್ ಅವರು ನನ್ನ ರೆಸಿಪಿನ ಟ್ರೈ ಮಾಡಿದ್ರು, ಮ್ಯಾಮ್ ಟ್ರೈಡ್ ದಿಸ್ ಸಾರು ಟು ನೈಟ್ ಫಾರ್ ಡಿನ್ನರ್, ತುಂಬ ಚೆನ್ನಾಗಿ ಬಂತು, ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಸಂಗೀತಾ ಆ್ಯಂಡ್ ಗಾಯತ್ರಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್ ಅ ಲಾಟ್.